शुरू शुरू। हाय गाइस, वेलकम टू इनस क्रिएशन 7 यूट्यूब चैनल। गाइस नानु सागर एचल गौड़ इवोंदु वीडियोदल्ली नानु निमगे एनु तिळिसिकोड्तेने अंद्रे नीवु डेमोली नोडिदिरल्वा ई रीति ओंदु ट्रेनिंग एंड ब्यूटिफुल फुल स्क्रीन स्टेटस नोडोण नीवु कूड निम्म ओंदु काइनमास्टर अप्लिकेशन अल्ली याव रीति क्रियेट माड्कोबेकु आनंद कंप्लीट इनफार्मेशन इवोंदु वीडियोदल्ली नानु निमगे तिळिसिकोड्तेने। अदक्कू मुंचे नीवु इन्नु नम्म चानल गे सब्सक्राइब आगिल्ल अंद्रे कूडले सब्सक्राइब आगि मत्ते पक्कदल्ली इरो बेल बटन अन्नु प्रेस माडि। नानु यावदे ओंदु होस वीडियो अपलोड माड्द्रु निमगे नोटिफिकेशन आगि बरुत्ते। गाइस काइनमास्टर अप्लिकेशन ओपन माड्कोंड नंतर इनिस्ट 16 रेशन सेलेक्ट माड्कोबेकागुत्ते। नंतर बॉटम अल्ली फोटो डिस्प्ले मोड अल्ली फिल ना सेलेक्ट माड्कोंड नेक्स्ट मेले क्लिक माड्कोबेकागुत्ते। नंतर इल्ली नीवु यार पिक्चर्स गळन्न ऐड माड्कोबेकु अन्कोंडिर्तीरो आ पिक्चर्स गळु याव ओंदु फोल्डर अल्ली इदे अंत नोड्कोबेकागुत्ते। नंतर आ पिक्चर्स गळन्न नीवु ऐड माड्कोबेकागुत्ते। पिक्चर्स गळन्न ऐड माड्कोंड नंतर इंटू मार्क मेले नीवु क्लिक माड्कोबेकागुत्ते। फोटो डिस्प्ले मोड अल्ली नीवु फिल ना सेलेक्ट माड्कोंडिदीरा अंद्रे एल्लवू कूड पर्फेक्टली 9:16 गे अड्जस्ट आगिरुत्ते। अड्जस्ट आगिल्ल अंद्रे पान अंड ज़ूम मेले क्लिक ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗುತ್ತೆ। ನಂತರ ಇಲ್ಲಿ ನೀವು ಸ್ಟಾರ್ಟಿಂಗ್ ಗೆ ಮೂವ್ ಮಾಡ್ಕೊಬೇಕಾಗುತ್ತೆ। ಸ್ಟಾರ್ಟಿಂಗ್ ಗೆ ಮೂವ್ ಮಾಡ್ಕೊಂಡ ನಂತರ ಎರಡು ಫೋಟೋ ಮಧ್ಯೆ ಒಂದು ಪ್ಲಸ್ ಮಾರ್ಕ್ ಇರುತ್ತಲ್ಲ ಆ ಒಂದು ಪ್ಲಸ್ ಮಾರ್ಕ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗುತ್ತೆ। ಟ್ಯಾಪ್ ಮಾಡ್ಕೊಂಡು ನಂತರ ಇಂಟರ್ನೆಟ್ನ ಆನ್ ಮಾಡ್ಕೊಂಡು ಟಾಪಲ್ಲಿ ಸ್ಟೋರ್ ಇರುತ್ತಲ್ಲ ಸ್ಟೋರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ। ಸ್ಟೋರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಏನಾಡೋಕ್ಕಾಗುತ್ತೆ ಸೆಕೆಂಡ್ ಆಪ್ಷನ್ ಇರುತ್ತೆ ಆಕ್ಷನ್ ಅಂತ, ಆಕ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ। ಆಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಸ್ಕ್ರಾಲ್ ಮಾಡ್ಕೊಬೇಕಾಗುತ್ತೆ। ನಿಮಗೆ ಇಲ್ಲಿ ಸ್ಪಿನ್ ಬ್ಲರ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ, ಆ ಒಂದು ಟ್ರಾನ್ಸಿಷನ್ ಎಫೆಕ್ಟ್ನ ನೀವು ಏನಾಡೋಕ್ಕಾಗುತ್ತೆ ಅಂದರೆ ಆ್ಯಡ್ ಮಾಡ್ಕೊಬೇಕಾಗುತ್ತೆ। ಇಲ್ಲಿ ನೀವು ನೋಡ್ತಾ ಇರೋದು ಇಲ್ಲಿ ಸ್ಪಿನ್ ಬ್ಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ, ಇದನ್ನು ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ। ಜಸ್ಟ್ 56 KB ಇರುತ್ತೆ, 2 ಟ್ರಾನ್ಸಿಷನ್ ನಿಮಗೆ ಸಿಗುತ್ತೆ। ನಂತರ ಆ್ಯಡ್ ಮಾಡ್ಕೊಂಡು ನಂತರ ಬ್ಯಾಕಿಗೆ ಇರಬೇಕಾಗುತ್ತೆ, ಒಂದು ಫೋಲ್ಡರ್ನ ಓಪನ್ ಮಾಡ್ಕೊಬೇಕಾಗುತ್ತೆ। ಫಸ್ಟ್ ಪ್ಲಸ್ ಮಾರ್ಕ್ ಪ್ಲಸ್ ಫಸ್ಟ್ ಒನ್ ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ। ಆ್ಯಡ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ। ಇಲ್ಲಿ ನೀವು ನೋಡ್ತಾರೆ ರೊಟೇಟ್ ಆಗುವಂತ ಒಂದು ಅನಿಮೇಷನ್ ಎಫೆಕ್ಟ್ ಬರುತ್ತೆ। ಸೆಕೆಂಡ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಸೆಕೆಂಡ್ ಒನ್ ಟ್ರಾನ್ಸಿಷನ್ ಎಫೆಕ್ಟ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ। ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಥರ್ಡ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಮತ್ತೆ ಇಲ್ಲಿ ಫಸ್ಟ್ ಒನ್ ಆ್ಯಡ್ ಮಾಡ್ಕೊಬೇಕಾಗುತ್ತೆ। ಫಸ್ಟು ಸೆಕೆಂಡು ಫಸ್ಟು ಸೆಕೆಂಡ್ ಈ ರೀತಿ ನೀವು ಏನಾಡೋಕ್ಕಾಗುತ್ತೆ ಅಂದರೆ ಟ್ರಾನ್ಸಿಷನ್ ಎಫೆಕ್ಟ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ। ಆ್ಯಡ್ ಮಾಡ್ಕೊಂಡು ನಂತರ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ। ಕ್ಲಿಕ್ ಮಾಡ್ಕೊಂಡು ನಂತರ ನೀವು ಒಂದ್ಸರಿ ವಿಡೋನ ಅಪ್ಲೈ ಮಾಡ್ಕೊಬೇಕಾಗುತ್ತೆ। ಇಲ್ಲಿ ನೀವು ನೋಡ್ತಾ ಇದ್ರೆ ಒಂದ್ಸರಿ ವಿಡೋನ ಅಪ್ಲೈ ಮಾಡ್ಕೊತಾ ಇದ್ದೀನಿ, ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ರೊಟೇಟ್ ಅನಿಮೇಷನ್ ಎಫೆಕ್ಟ್ ನಮಗೆ ಇಲ್ಲಿ ಬರ್ತಾ ಇರುತ್ತೆ। ನಂತರ ಇಲ್ಲಿ ನೀವು ಏನಾಡೋಕ್ಕಾಗುತ್ತೆ ಅಂದರೆ ಟಾಪಲ್ಲಿ ಶೇರ್ ಆಪ್ಷನ್ ಇರುತ್ತಲ್ಲ, ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ। ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ। ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಎಕ್ಸ್ಪೋರ್ಟ್ ಆಗೋವರೆಗೂ ವೇಯ್ಟ್ ಮಾಡ್ಕೊಬೇಕಾಗುತ್ತೆ। ಎಕ್ಸ್ಪೋರ್ಟ್ ಕಂಪ್ಲೀಟ್ ಆಗಿದ ನಂತರ ನೀವು ಏನಾಡೋಕ್ಕಾಗುತ್ತೆ ಅಂದರೆ ಬ್ಯಾಕಿಗೆ ಬರಬೇಕಾಗುತ್ತೆ। ಕಂಪ್ಲೀಟ್ಲಿ ಬ್ಯಾಕಿಗೆ ಬರಬೇಕಾದ್ದು ಎಡಿಟ್ ಮಾಡ್ತಾ ಇರ್ತೀವಲ್ವ ಅಲ್ಲಿ ನಿಲ್ಲಿಸ್ಕೊಬೇಕಾಗುತ್ತೆ। ನಂತರ ಇಲ್ಲಿ ನೀವು ಏನಾಡೋಕ್ಕಾಗುತ್ತೆ ಮತ್ತೆ ಇಲ್ಲಿ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗುತ್ತೆ। ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ। ಇಲ್ಲಿ ಬೇಸಿಕ್ ಬ್ಲರ್ ಇರುತ್ತಲ್ಲ ಫಸ್ಟ್ ಒನ್ನು ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ, ಫುಲ್ ಎನ್ಲೋರ್ಸ್ ಮಾಡ್ಕೊಬೇಕಾಗುತ್ತೆ। ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ, ಮತ್ತೆ ಅದೊಂದು ಬ್ಲರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಒಂದು ಲೇಯರ್ ಒಂದು ಸ್ಟಾರ್ಟಿಂಗಿಂದ ಎಂಡಿಂಗ್ ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ। ಮತ್ತೆ ಅದೊಂದು ಬ್ಲರ್ ಮೇಲೆ ಕ್ಲಿಕ್ ಮಾಡಿ ಬ್ಲರ್ ಹಾರ್ಡ್ನೆಸ್ ಇನ್ಕ್ರೀಸ್ ಮಾಡ್ಕೊಬೇಕಾಗುತ್ತೆ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಬ್ಲರ್ ಸ್ಟ್ರೆಂತ್ ನೀವು ಏನಾಡೋಕ್ಕಾಗುತ್ತೆ 5 ನಿಲ್ಲಿಸ್ಕೊಬೇಕಾಗುತ್ತೆ। ನಿಲ್ಲಿಸ್ಕೊಂಡು ನಂತರ ಇಲ್ಲಿ ನೀವು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ। ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಫಸ್ಟ್ ಒನ್ ರೊಟೇಟ್ ಆಗುತ್ತೆ ಅಲ್ವಾ, ಸೆಕೆಂಡ್ ಒನ್ ಏನಾಗುತ್ತೆ ಅಂದರೆ ಅಪೋಸಿಟ್ ರೊಟೇಟ್ ಆಗುತ್ತೆ। ನೀವು ಏನಾಡೋಕ್ಕಾಗುತ್ತೆ ಅಂದರೆ ಫಸ್ಟ್ ಟ್ರಾನ್ಸಿಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೆಕೆಂಡ್ ಒನ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ। ಸೆಕೆಂಡ್ ಟ್ರಾನ್ಸಿಷನ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಸ್ಟ್ ಒನ್ ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ, ಯಾಕೆಂದರೆ ನಾವು ಎಕ್ಸ್ಪೋರ್ಟ್ ಮಾಡಿರೋ ವೀಡಿಯೋನ ಮತ್ತೆ ಇಲ್ಲಿ ಆ್ಯಡ್ ಮಾಡ್ಕೊಬೇಕಲ್ವಾ, ಅದಕ್ಕೋಸ್ಕರ ಇಲ್ಲಿ ನೀವು ಏನಾಡೋಕ್ಕಾಗುತ್ತೆ ಅಂದರೆ ಫಸ್ಟ್ ಒನ್ ಆ್ಯಡ್ ಮಾಡ್ಕೊಬೇಕಾಗುತ್ತೆ, ನೆಕ್ಸ್ಟ್ ಸೆಕೆಂಡ್ ಒನ್ ಆ್ಯಡ್ ಮಾಡಿರ್ತೀವಿ, ಅದಕ್ಕೆ ನೀವು ಏನಾಡೋಕ್ಕಾಗುತ್ತೆ ಅಂದರೆ ಫಸ್ಟ್ ಒನ್ ಆ್ಯಡ್ ಮಾಡ್ಕೊಬೇಕಾಗುತ್ತೆ। ಒಂದಕ್ಕೆ ಒಂದು ಆಪೋಸಿಟ್ನ ನೀವು ಏನಾಡೋಕ್ಕಾಗುತ್ತೆ ಅಂದರೆ ಟ್ರಾನ್ಸಿಷನ್ ಎಫೆಕ್ಟ್ಸ್ಗಳನ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ। ಆ್ಯಡ್ ಮಾಡ್ಕೊಂಡು ನಂತರ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗುತ್ತೆ, ಒಂದ್ಸರಿ ವುಡನ್ ಅಪ್ಲೈ ಮಾಡ್ಕೊಬೇಕಾಗುತ್ತೆ, ಆಪೋಸಿಟ್ ಏನಾಗ್ತಾ ಇರುತ್ತೆ ಅಂದರೆ ರೊಟೇಟ್ ಆಗ್ತಾ ಇರುತ್ತೆ। ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ। ಕ್ಲಿಕ್ ಮಾಡ್ಕೊಂಡು ನಂತರ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಒಂದು ವೈಟ್ ಕಲರ್ ಬ್ಯಾಕ್ಗ್ರೌಂಡ್ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ। ಸೆಲೆಕ್ಟ್ ಮಾಡ್ಕೊಂಡು ನಂತರ ಈ ಒಂದು ಲೇಯರ್ ನೀವು ಸ್ಟಾರ್ಟಿಂಗಿಂದ ಎಂಡಿಂಗ್ ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ। ಡ್ರ್ಯಾಗ್ ಮಾಡ್ಕೊಂಡು ನಂತರ ಸೈಜ್ನ ಇನ್ಕ್ರೀಸ್ ಮಾಡ್ಕೊಬೇಕಾಗುತ್ತೆ, ಮತ್ತು ಈ ರೀತಿ ರೊಟೇಟ್ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಈ ರೀತಿ ರೊಟೇಟ್ ಮಾಡ್ಕೊಂಡು ಸೆಂಟ್ರಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರಬೇಕಾಗುತ್ತೆ ಎರಡು ಸೆಂಟರ್ ಲೈನ್ಗೆ। ನಂತರ ಇಲ್ಲಿ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ನಂತರ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ। ನಾವು ಫಸ್ಟ್ ಸ್ಟೆಪ್ಪಲ್ಲಿ ಎಕ್ಸ್ಪೋರ್ಟ್ ಮಾಡಿರ್ತೀವಲ್ವ ಆ ಒಂದು ವಿಡೋನ ನೀವು ಏನಾಡೋಕ್ಕಾಗುತ್ತೆ ಅಂದರೆ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ। ಇಲ್ಲಿ ನೀವು ನೋಡ್ತಾ ಇರೋದು ಈ ಒಂದು ವಿಡೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಸೆಲೆಕ್ಟ್ ಮಾಡ್ಕೊಂಡು ನಂತರ ಸೈಜ್ನ ಡಿಕ್ರೀಸ್ ಮಾಡ್ಕೊಬೇಕಾಗುತ್ತೆ। ಇಲ್ಲಿ ವೈಡ್ ಸ್ಕ್ರೀನ್ ಇರುತ್ತಲ್ಲ ಅದ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗುತ್ತೆ। ಇದು ವೈಡ್ ಸ್ಕ್ರೀನ್ ಬಾರ್ಡರ್ ರೀತಿ ವರ್ಕ್ ಆಗೋ ರೀತಿ ನೀವು ಏನಾಡೋಕ್ಕಾಗುತ್ತೆ ಅಂದರೆ ಇಲ್ಲಿ ಪಿಕ್ಚರ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ, ಕರೆಕ್ಟ್ಲಿ ಅಡ್ಜಸ್ಟ್ ಆಗಿರುತ್ತೆ, ಇದು ಬಾರ್ಡರ್ ರೀತಿ ವರ್ಕ್ ಆಗುತ್ತೆ ಈ ಒಂದು ವೈಡ್ ಸ್ಕ್ರೀನ್ ಬ್ಯಾಕ್ಗ್ರೌಂಡಲ್ಲಿ ಇರುವಂಥದ್ದು। ನಂತರ ಇಲ್ಲಿ ಇಂಟು ಮಾರ್ಕ್ ಮೇಲೆ ಕ್ಲಿಕ್
ಇದಕ್ಕೆ ಒಂದು ಆಪೋಸಿಟ್ ಏನಾಗ್ತಾ ಇರುತ್ತೆ ಅಂದರೆ ರೊಟೇಟ್ ಆಗ್ತಾ ಇರುತ್ತೆ. ನಾವು ಟ್ರಾನ್ಸಿಷನ್ ಎಫೆಕ್ಟ್ನ ಫಸ್ಟ್ ಚೇಂಜ್ ಮಾಡಿದ್ವಿಲ್ಲ ಅದಕ್ಕೋಸ್ಕರ. ನಂತರ ಬ್ಯಾಕ್ಗ್ರೌಂಡ್ ಇಮೇಜ್ ಇರುತ್ತಲ್ಲ ಅದಕ್ಕೆ ನೀವು ನೋಡೋಕ್ಕಾಗುತ್ತೆ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಎಫೆಕ್ಟ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಅದೇ ರೀತಿ ಅಂದರೆ ಫಸ್ಟ್ ಪಿಕ್ಚರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಫಸ್ಟ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಅಡ್ಜಸ್ಟ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕಾಂಟ್ರಾಸ್ಟ್ನ -100ಗೆ ನಿಲ್ಲಿಸ್ಕೊಬೇಕಾಗತ್ತೆ, ಸಾರಿ ಸ್ಯಾಚುರೇಷನ್ನ -100ಗೆ ನಿಲ್ಲಿಸ್ಕೊಬೇಕಾಗತ್ತೆ ಈ ರೀತಿ. ನಂತರ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಬ್ಲ್ಯಾಕ್ ಆ್ಯಂಡ್ ವೈಟ್ಗೆ ಕನ್ವರ್ಟ್ ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಅಡ್ಜಸ್ಟ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಸೇಮ್ ಸ್ಯಾಚುರೇಷನ್ -100ಗೆ ಸೆಟ್ ಮಾಡ್ಕೊಬೇಕಾಗತ್ತೆ. ನೀವು ಎಷ್ಟು ಪಿಕ್ಚರ್ಸ್ಗಳನ್ನ ಆ್ಯಡ್ ಮಾಡ್ಕೊಂಡಿದ್ರೋ ಅಷ್ಟು ಪಿಕ್ಚರ್ಸ್ಗಳನ್ನೂ ಕೂಡ ನೀವು ಏನಾಗುತ್ತೆ ಅಂದರೆ ಸ್ಯಾಚುರೇಷನ್ -100ಗೆ ನೀವು ಸೆಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರೆ ನೆಕ್ಸ್ಟ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದು ಅದು ಕೂಡ ಸ್ಯಾಚುರೇಷನ್ -100ಗೆ ಸೆಟ್ ಮಾಡ್ಕೊಂಡಿದ್ದೀನಿ. ಮತ್ತು ಫೈನಲ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಅದಕ್ಕೂ ಕೂಡ ಏನು ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ಸ್ಯಾಚುರೇಷನ್ -100ಗೆ ಸೆಟ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ನೀವು ನೋಡೋಕ್ಕಾಗುತ್ತೆ ಸ್ಟಾರ್ಟಿಂಗಿಗೆ ಮು ಮಾಡ್ಕೊಂಡು ಸರಿ ವುಡನ್ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಒಂದು ಕಲರ್ ಏನಾಗ್ತಾ ಇರುತ್ತೆ ಅಂದರೆ ಆಪೋಸಿಟ್ ಏನಾಗ್ತಾ ಇರುತ್ತೆ ಅಂದರೆ ಟ್ರಾನ್ಸಿಷನ್ ಎಫೆಕ್ಟ್ಸು ವರ್ಕ್ ಆಗ್ತಾ ಇರುತ್ತೆ. ನಂತರ ಮತ್ತೆ ನೀವು ಸ್ಟಾರ್ಟಿಂಗಿಗೆ ಮು ಮಾಡ್ಕೊಬೇಕಾಗತ್ತೆ, ಸ್ಟಾರ್ಟಿಂಗಿಗೆ ಮು ಮಾಡ್ಕೊಂಡು ನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಮೀಡಿಯಂ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಪಿ ಎನ್ ಜಿ ಕೊಡ್ತಾನೆ ಅದು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಈ ಒಂದು ಪಿ ಎನ್ ಜಿನ. ಇಲ್ಲಿ ನೀವು ನೋಡ್ತಾ ಇದ್ದೀವಿ ಇವರ್ ಎವ್ರಿಥಿಂಗ್ ಅನ್ನುವಂಥದ್ದು. ಸೆಂಟರ್ ಲೈನ್ಗೆ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ, ಬಾಟಮ್ಗೆ ತೊಗೊಂಡು ಬರಬೇಕಾಗತ್ತೆ, ಸ್ವಲ್ಪ ಸೈಜ್ನ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಲೇಯರ್ನ ನೀವು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ. ನಂತರ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ, ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಮೀಡಿಯಂ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಲಿರಿಕ್ಸ್ ಕೊಡಿರುತ್ತೆ ಅದು ಕೂಡ ಅಲೀಟ್ ಮೋಷನ್ ಅಪ್ಲಿಕೇಶನಲ್ಲಿ ಕ್ರಿಯೇಟ್ ಮಾಡಿರುವಂಥದ್ದು ವೈಡ್ ಸ್ಕ್ರೀನ್ ಲಿರಿಕ್ಸ್ ಆಗಿರುತ್ತೆ. ಬಟ್ ಅದನ್ನು ನಾವು ಕನ್ವರ್ಟ್ ಮಾಡಬೇಕಾಗತ್ತೆ ಬ್ಲಾಕ್ ಸ್ಕ್ರೀನ್ ಲಿರಿಕ್ಸ್ ಆಗಿ. ಅದು ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಈ ಒಂದು ಲೇಯರ್ನ ಸೆಲೆಕ್ಟ್ ಮಾಡ್ಕೊಂಡು ನಂತರ ಅಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ, ನಿಮಗೆ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಕಲರ್ ಫಿಲ್ಟರ್ ಅಂತ. ಫಸ್ಟ್ ಒನ್ ಬೇಸಿಕ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, B05 ಅನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇವಾಗ ಬ್ಲಾಕ್ ಸ್ಕ್ರೀನ್ ಆಗಿ ಕನ್ವರ್ಟ್ ಆಗಿರುತ್ತೆ. ಮತ್ತೆ ಅದೇ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಅದನ್ನು ಅಪ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಸೆಂಟ್ರಲ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಅಂದ್ರಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ ಅಪ್ಲೈ ಮಾಡ್ಕೊಬೇಕಾಗತ್ತೆ, ಬ್ಲಾಕ್ ಕಲರ್ ರಿಮೂವ್ ಆಗಿರುತ್ತೆ, ಜಸ್ಟ್ ನಮಗೆ ಲಿರಿಕ್ಸ್ ಮಾತ್ರ ನಮಗೆ ಶೋ ಆಗ್ತಾ ಇರತ್ತೆ. ಈ ರೀತಿ ಎನ್ಲೋಡ್ಸ್ ಮಾಡ್ಕೊಬೇಕಾಗತ್ತೆ, ಸೆಂಟ್ರಲ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಈ ರೀತಿ ರೊಟೇಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ಸೆಂಟ್ರ್ ಅನ್ನು ಬಂದಿದ ತಕ್ಷಣ ಅಲ್ಲಿಗೆ ನೀವು ನಿಲ್ಲಿಸ್ಕೊಂಡು ಸ್ಟಾಪ್ ಮಾಡ್ಕೊಬೇಕಾಗತ್ತೆ. ನಂತರ ಇಲ್ಲಿ 8 ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಮತ್ತೆ ನೀವು ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ, ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಮೀಡಿಯಂ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಟೆಂಪ್ಲೇಟ್ ಕೊಡುತ್ತೇನೆ ಅದು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಆಗಿರುತ್ತೆ. 16:9 ರೇಷ್ಯದಲ್ಲಿರುತ್ತೆ, ಅದನ್ನು 9:16 ನೀವು ರೊಟೇಟ್ ಮಾಡ್ಕೊಬೇಕಾಗತ್ತೆ. ರೊಟೇಟ್ ಮಾಡ್ಕೊಂಡು ನಂತರ ಇದನ್ನು ಎನ್ಲೋರ್ಸ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಎನ್ಲೋರ್ಸ್ ಮಾಡ್ಕೊಂಡು ನಂತರ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ, ಇಲ್ಲಿ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಸ್ಕ್ರೀನ್ ಅಪ್ಲೈ ಮಾಡ್ಕೊಬೇಕಾಗತ್ತೆ, ಬ್ಲೋ ಕಲರ್ ಎಲ್ಲ ರಿಮೂವ್ ಆಗಿರುತ್ತೆ, ಒಂದ್ಸರಿ ವುಡನ್ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ಟ್ರೈನಿಂಗ್ ಸ್ಟೆಪ್ಸ್ ಕೂಡ ನಮಗೆ ಕ್ರಿಯೇಟ್ ಆಗ್ತಾ ಇರತ್ತೆ. ಇದೇ ರೀತಿ ನಾನು ಹೇಳ್ಕೊಟ್ಟು ಪ್ರತಿಯೊಂದು ಸ್ಟೆಪ್ಸ್ನು ನೀವೇನಾದರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ಈ ರೀತಿ ಒಂದು ಟ್ರೈನಿಂಗ್ ಸ್ಟೆಪ್ಸ್ ಕೂಡ ನಾನು ಕ್ರಿಯೇಟ್ ಮಾಡ್ಕೊಬೋದು. ಗೈಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಟ್ಟು ಇಟ್ಟಿರ್ಕೇನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.